ಚಳಿಗಾಲದಲ್ಲಿ ವಿಶೇಷವಾಗಿ ಸಿಗುವಂತಹ ಹಸಿರು ಬಟಾಣಿಯನ್ನು ಒಂದು ವರ್ಷಕ್ಕಾಗುವಷ್ಟು ಯಾವ ರೀತಿ ಸ್ಟೋರ್ ಮಾಡಿಟ್ಕೊಳ್ಬೋದು, ಹಾಗೆ ಈ ಹಸಿರು ಬಟಾಣಿಯಿಂದ ಪರೋಟ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಫ್ರೆಶ್ ಆಗಿರ್ತಕ್ಕಂಥ ಹಸಿರು ಬಟಾಣಿಯನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಿರ್ತಕ್ಕಂಥ ಹಸಿರು ಬಟಾಣಿಯನ್ನು ಒಂದು ಜರಡಿಗೆ ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀರು ಹೋಗೋವರೆಗೂ ಬಿಡಬೇಕಾಗತ್ತೆ. ಆ ನಂತರ ಎಲ್ಲ ಬಟಾಣಿಯನ್ನು ಈ ರೀತಿ ಬಿಡಿಸ್ಕೊಳ್ಬೇಕು. ಚಳಿಗಾಲದಲ್ಲಿ ಜಾಸ್ತಿನೇ ಸಿಗುವಂಥ ಈ ಹಸಿರು ಬಟಾಣಿನ ಸ್ವಲ್ಪ ಜಾಸ್ತಿ ತಂದುಬಿಟ್ಟು ಮಾರ್ಕೆಟ್ಗಳಲ್ಲಿ ಸಿಗೋ ರೀತಿಯಲ್ಲಿ ಫ್ರೋಝನ್ ಮಟರನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ಎಲ್ಲ ಹಸಿರು ಬಟಾಣಿನ ಬಿಡಿಸಿದಾಗಿದೆ, ಇನ್ನೊಂದ್ಸಲ ನೀರಲ್ಲಿ ತೊಳಿತಾ ಇದ್ದೀನಿ. ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಬಿಟ್ಟು ಒಂದ್ಸಲ ಈ ಹಸಿರು ಬಟಾಣಿನ ತೊಳಿಬೇಕಾಗತ್ತೆ. ಉಪ್ಪು ಮತ್ತು ಅಡುಗೆ ಸೋಡನ್ನು ಹಾಕ್ಬಿಟ್ಟು ತೊಳಿತಾ ಇರೋದು ಯಾಕೆ ಅಂದರೆ ಏನಾದರೂ ಪೆಸ್ಟಿಸೈಡ್ಸ್ ಇದ್ದರೆ ಹೊರಟೋಗ್ಲಿ ಅಂತ. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಹಾಕಬೇಕು. ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸಕ್ಕರೆನ. ಸಕ್ಕರೆ ಹಾಕೋದ್ರಿಂದ ಹಸಿರು ಬಟಾಣಿ ಬಣ್ಣ ತುಂಬಾ ಗಾಢವಾಗಿರುತ್ತೆ. ಇವಾಗ ನೀರು ಕುದಿ ಬಂದ ನಂತರ ಬಿಡಿಸಿರ್ತಕ್ಕಂಥ ಹಸಿರು ಬಟಾಣಿನ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ. ಅಂದರೆ ಈ ಹಸಿರು ಬಟಾಣಿ ಮೇಲ್ಗಡೆ ತೇಲೋದಕ್ಕೆ ಸ್ಟಾರ್ಟ್ ಆದ ನಂತರ ಗ್ಯಾಸ್ ಸ್ಟೌವನ್ನು ಆಫ್ ಮಾಡಿಬಿಟ್ಟು ತಕ್ಷಣಕ್ಕೆ ಈ ಬಿಸಿ ನೀರಲ್ಲಿ ಇರತಕ್ಕಂಥ ಹಸಿರು ಬಟಾಣಿನ ಒಂದು ಜರಡಿಗೆ ಹಾಕ್ಬಿಟ್ಟು ಶೋಧಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ನೀರಿಗೆ ಸಕ್ಕರೆನ ಹಾಕಿರೋದ್ರಿಂದ ಈ ಹಸಿರು ಬಟಾಣಿ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಹಸಿರು ಬಟಾಣಿನ ಜಾಸ್ತಿ ದಿನಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಇವಾಗ ಎಲ್ಲ ಹಸಿರು ಬಟಾಣಿ ಮೇಲ್ಗಡೆ ತೇಲ್ ಬರ್ತಾ ಇದೆ. ಸ್ಟೌವ್ನ ಆಫ್ ಮಾಡಿದ ತಕ್ಷಣ ತಕ್ಷಣಕ್ಕೆ ಒಂದು ಜರಡಿಯಲ್ಲಿ ಈ ಹಸಿರು ಬಟಾಣಿನ ಶೋಧಿಸ್ಕೊಳ್ಬೇಕು. ಇಲ್ಲಿ ನಾವು ಹಸಿರು ಬಟಾಣಿನ ಪಾಬಾಯ್ಲ್ ಮಾಡಿದ್ದೀವಿ. ಅಂದರೆ ಸ್ವಲ್ಪನೇ ಬೇಯಿಸಬೇಕು. ತಕ್ಷಣಕ್ಕೆ ಬೇಯಿಸಿರ್ತಕ್ಕಂಥ ಈ ಹಸಿರು ಬಟಾಣಿನ ತಣ್ಣೀರಲ್ಲಿ ಐಸ್ ಕೋಲ್ಡ್ ವಾಟರ್ನಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಒಂದು 2-3 ನಿಮಿಷ ಬಿಟ್ಟಿದರೆ ಸಾಕು. ಈ ರೀತಿ ಬಿಡೋದ್ರಿಂದ ಹಸಿರು ಬಟಾಣಿ ಇನ್ನೂ ಕುದಿಯೋದು ಕಡಿಮೆಯಾಗುತ್ತೆ. ಅಂದರೆ ಕುಕಿಂಗ್ ಪ್ರೋಸೆಸ್ನ ಸ್ಟಾಪ್ ಮಾಡಬೇಕು. 5 ನಿಮಿಷದ ನಂತರ ಮತ್ತೆ ಜರಡಿಗೆ ಹಾಕಿಬಿಟ್ಟು ಕಂಪ್ಲೀಟಾಗಿ ನೀರು ಹೊರಟೋಗೋವರೆಗೂ ಜರಡಿಯಲ್ಲಿ ಇಡಬೇಕು. ಈ ರೀತಿ ಜರಡಿಯಲ್ಲಿ ಕಂಪ್ಲೀಟಾಗಿ ನೀರು ಹೊರಟೋಗಿದ್ದಿಲ್ಲ ಅಂದರೂ ಒಂದು ಬಟ್ಟೆ ಮೇಲೆ ತೆಳುವಾಗಿ ಹಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಡ್ರೈ ಮಾಡಿದ ನಂತರ ಒಂದು 8 ಕಂಟೈನರ್ನಲ್ಲಿ ಅಥವಾ ಒಂದು ಜಿಪ್ಪರ್ ಬ್ಯಾಗ್ನಲ್ಲೂ ಕೂಡ ಒಂದು ವರ್ಷದವರೆಗೂ ಫ್ರೀಜರ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಮಾರ್ಕೆಟ್ಗಳಲ್ಲಿ ತರೋ ರೀತಿಯಲ್ಲಿ ಇರುತ್ತೆ. ಮನೆಯಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗೋ ರೀತಿಯಲ್ಲಿ ಫ್ರೋಝನ್ ಮಟರ್ ಯಾವ ರೀತಿ ಮಾಡೋದು ಅಂತ ನೋಡಿದ್ದೀರ. ಇವಾಗ ಈ ಮಟರ್ ಪರಾಟ ಅಂದರೆ ಹಸಿರು ಬಟಾಣಿ ಪರಾಟ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಮಚದಷ್ಟು ಅಜ್ವೈನನ್ನು ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕೋದ್ರಿಂದ ಪರಿಮಳನೂ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಜೀರ್ಣಕ್ರಿಯೆಗೂ ಸಹಾಯಕಾರಿಯಾಗುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಸಾಫ್ಟಾಗಿ ಈ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸ್ಕೊಳ್ಬೇಕಾಗತ್ತೆ. ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಸಿದರೆ ಸಾಕಾಗುತ್ತೆ. ಹಿಟ್ಟನ್ನು ಕಲಸಿಬಿಟ್ಟು 1/2 ಗಂಟೆವರೆಗೂ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಟಿದರೆ ಹಿಟ್ಟು ಒಣಗೋದಿಲ್ಲ, ಹಾಗೆ ಚೆನ್ನಾಗಿ ನೆನೆದ್ಬಿಟ್ಟು ಬರುತ್ತೆ. ಹಿಟ್ಟು ನೆನೆಯಷ್ಟೊತ್ತಿಗೆ ಈ ಪರೋಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. 5 ಹಸಿಮೆಣಸಿನಕಾಯಿ, 5 ಬೆಳ್ಳುಳ್ಳಿ, 1 ಇಂಚಿನಷ್ಟು ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕಿಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ಇದನ್ನು ಕುಟ್ಕೊಳ್ಬೇಕಾಗತ್ತೆ. ಮಿಕ್ಸಿ ಜಾರಲ್ಲೂ ಪೇಸ್ಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿಯೂ ಕೊಟಾಣಿಯಲ್ಲಿ ಕೊಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೋದು. ಈ ರೀತಿ ಪೇಸ್ಟ್ ಆದರೆ ಸಾಕು. ಇಲ್ಲಿ 1 ಕಪ್ನಷ್ಟು ಹಸಿರು ಬಟಾಣಿನ ತೊಗೊಂಡಿದ್ದೀನಿ. ಫ್ರೋಝನ್ ಮಟರ್ ಇದೆ. ಆಗಲೇ ಫ್ರೋಝನ್ ಮಟರ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ನಲ್ಲ, ಅದೇ ಹಸಿರು ಬಟಾಣಿನ ತೊಗೊಂಡಿರೋದು. ನಾನಿನ್ನೂ ಫ್ರಿಡ್ಜ್ನಲ್ಲಿ ಎತ್ತಿಟ್ಟಿದ್ದಿಲ್ಲ, ಹೊರಗಡೆ ಇಟ್ಟಿರೋದೇ ಇದೆ. ಏನಾದರೂ ಫ್ರಿಡ್ಜ್ನಲ್ಲಿ ಎತ್ತಿಟ್ಟಿರೋದಾದರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಬಿಟ್ಟು ತಣ್ಣಗಿರೋದೆಲ್ಲ ಕಂಪ್ಲೀಟಾಗಿ ಹೋದ ನಂತರ ಆಮೇಲೆ ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿತರಿಯಾಗಿ ಇರಬೇಕು. ಹಾಗಂತ ಈ ಹಸಿರು ಬಟಾಣಿ ಕಂಪ್ಲೀಟಾಗಿ ಉಳಿಯೋ ಹಾಗೂ ರುಬ್ಕೊಳ್ಬಾರ್ದು, ಲಟ್ಟಿಸ್ಬೇಕಾದ್ರೆ ತೊಂದರೆ ಆಗುತ್ತೆ. ಇವಾಗ ಒಂದು ಕಡಾಯಿನಲ್ಲಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಈ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಬಿಟ್ಟು ಆ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಈ ರೀತಿ ತರಿತರಿಗೆ ರುಬ್ಬಿರ್ತಕ್ಕಂಥ ಹಸಿರು ಬಟಾಣಿ ಪೇಸ್ಟನ್ನು ಹಾಕಿಬಿಟ್ಟು 2-3 ನಿಮಿಷ ಹುರಿಬೇಕಾಗತ್ತೆ. ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ.
ಇದಕ್ಕೆ ಇವಾಗ ಅರ್ಧ ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ಟಫಿಂಗನ್ನು ಫಿಲ್ ಮಾಡಿಬಿಟ್ಟು ಪರೋಟದಲ್ಲೂ ಬೇಯಿಸೋದ್ರಿಂದ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, 1 ನಿಮಿಷ ಅಷ್ಟು ಹುರಿದ್ರೆ ಸಾಕು. ಇವಾಗ ಮಸಾಲೆ ಪದಾರ್ಥ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟಫಿಂಗನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಆರೋದಕ್ಕೆ ಬಿಡಬೇಕು. ಪರೋಟಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಫಿಂಗ್ ರೆಡಿಯಾಗಿದೆ. ಅದನ್ನು ತಣ್ಣಗಾಗುವಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾಕೊಂಡ್ಬಿಟ್ಟು ಪರೋಟ ಯಾವ ಗಾತ್ರ ಬೇಕೋ ಅಷ್ಟು ಹಿಟ್ಟಿನ ಉಂಡೆನ ತೊಗೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ವಲ್ಪ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋದ್ರಿಂದ ಸ್ಟಫಿಂಗ್ ಫಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಸ್ಟಫಿಂಗನ್ನು ಫಿಲ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 2-3 ಚಮಚದಷ್ಟು ಸ್ಟಫಿಂಗನ್ನು ಹಾಕ್ಕೊಂಡ್ಬಿಟ್ಟು ಈ ಪರೋಟನ ಮಾಡ್ಕೊಳ್ತಾ ಇರೋದು. ಈ ರೀತಿ ಎಜ್ಜಸ್ನ ಚೆನ್ನಾಗಿ ಒಂದು ಕೂಡಿಸಿ ಚೆನ್ನಾಗಿ ಸೀಲ್ ಮಾಡಬೇಕು, ಅಂದರೆ ಈ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ. ಹಿಟ್ಟಿನ ಎಡ್ಜಸ್ಸನ್ನು ಒಂದು ಕೂಡಿಸಿ ಸೀಲ್ ಮಾಡಿದ ನಂತರ ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟು ಉಳಿದಿದ್ರೆ ಅದನ್ನು ತೆಗೆದು ಬಿಡ್ಬೋದು. ಒಂದ್ಸಲ ಚೆನ್ನಾಗಿ ಈ ರೀತಿ ಕೈಯಲ್ಲಿ ತಟ್ಟುಬಿಟ್ಟು ಹಿಟ್ಟನ್ನು ಹಚ್ಚಿ ಈ ಪರೋಟನ ಲಟ್ಟಿಸ್ಬೇಕಾಗತ್ತೆ. ಎಣ್ಣೆಯಲ್ಲೂ ಕೂಡ ಮಾಡ್ಕೋಬಹುದು, ಆದರೆ ಈ ರೀತಿ ಹಿಟ್ಟನ್ನು ಹಚ್ಚಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಸಿರು ಬಟಾಣಿಯನ್ನು ಒಂದ್ಸಲ ಒಗ್ಗರಣೆಯಲ್ಲಿ ಯಾಕೆ ಫ್ರೈ ಮಾಡಿದ್ದು ಅಂದರೆ ಅದರಲ್ಲಿರ್ತಕ್ಕಂಥ ಮಾಯಿಶ್ಚರ್ ಹೊರಟೋಗ್ಲಿ ಅಂತ. ಅದಕ್ಕೆ ಕೆಲವೊಬ್ಬರು ಈ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಈ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ತಾರೆ. ಪ್ಲೇನ್ ಆಗಿ ಈ ಹಸಿರು ಬಟಾಣಿ ಫ್ಲೇವರ್ ಬೇಕು ಅಂದರೆ ಈ ರೀತಿ ಸ್ವಲ್ಪ ಹಸಿರು ಬಟಾಣಿನ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಈ ರೀತಿ ಪರೋಟದಲ್ಲಿ ಸ್ಟಫಿಂಗ್ ಮಾಡಿ ಈ ಹಸಿರು ಬಟಾಣಿ ಪರೋಟನ ಮಾಡ್ಬೋದು. ಪರೋಟ ಎಷ್ಟು ತೆಳುವಾಗಿ ಬೇಕೋ ಅಥವಾ ದಪ್ಪ ಬೇಕೋ ಅದನ್ನು ನೋಡಿಬಿಟ್ಟು ಲಟ್ಟಿಸ್ಕೊಳ್ಬೋದು. ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಲಟ್ಟಿಸ್ಕೊಳ್ಬೋದು, ದಪ್ಪ ಇದ್ದರೆ ಇನ್ನೊಂದು ಸ್ವಲ್ಪ ದಪ್ಪನ ಕೂಡ ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ಎಡ್ಜಸ್ಸನ್ನು ಚೆನ್ನಾಗಿ ತೆಳುವಾಗಿ ಮಾಡಿಕೊಂಡ್ರೆ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಪರೋಟ ಲಟ್ಟಿಸ್ಬೇಕಾದ್ರೆ ಎಲ್ಲೂ ಕೂಡ ಸ್ಟಫಿಂಗ್ ಆಚೆಗೆ ಬಂದಿಲ್ಲ. ಈ ಹಸಿರು ಬಟಾಣಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ, ಇ ಮತ್ತು ಜಿಂಕ್ ಹೇರಳವಾಗಿರೋದ್ರಿಂದ ಇಮ್ಯುನಿ ಸಿಸ್ಟಮ್ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಅದರಲ್ಲೂ ಈ ಹಸಿರು ಬಟಾಣಿ ಪರೋಟನ ಗೋಧಿ ಹಿಟ್ಟಿನಲ್ಲಿ ಮಾಡಿರೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ಇದನ್ನು ಡಯಾಬಿಟೀಸ್ ಇರೋರು ಅಂದರೆ ಮಧುಮೇಹ ಇರೋರು ಕೂಡ ಸೇವಿಸ್ಬೋದು. ಪರೋಟನ ಲಟ್ಟಿಸಿದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಕಾಯ್ದಿರ್ತಕ್ಕಂಥ ಹಂಚಿನ ಮೇಲೆ ಪರೋಟನ ಹಾಕಿ ಇನ್ನೊಂದು ಬದಿಗೂ ಕೂಡ ಎಣ್ಣೆನ ಸವರ್ಬಿಟ್ಟು ಎರಡೂ ಬದಿಗೆ ಪರೋಟನ ಬೇಯಿಸಿದರೆ ಹಸಿರು ಬಟಾಣಿ ಆರೋಗ್ಯಕರವಾಗಿರ್ತಕ್ಕಂಥ ಪರೋಟ ರೆಡಿಯಾಗಿರುತ್ತೆ. ಇದೇ ರೀತಿ ಎಲ್ಲ ಪರೋಟನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಬಳಸಿರ್ತಕ್ಕಂಥ ಕಪ್ಪಿನ ಅಳತೆಯಲ್ಲಿ ಹೇಳೋದಾದರೆ ಸುಮಾರು 200 ಗ್ರಾಮ್ನಷ್ಟು ಹಸಿರು ಬಟಾಣಿಯನ್ನು ತೊಗೊಂಡಿದ್ದೆ. ಈ ಅಳತೆಯಲ್ಲಿ ಮೀಡಿಯಂ ಸೈಜದ್ದಾದರೆ 5-6 ಪರೋಟನ ಮಾಡ್ಕೊಳ್ಬೋದು. ಈ ಪರೋಟನ ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಮೊಸರು ಜೊತೆ, ಅದು ಇಲ್ಲಾಂದರೆ ಕೆಚಪ್ ಜೊತೆನೂ ಸಹ ತಿನ್ಬೋದು. ಪರೋಟನ ಮಧ್ಯಾಹ್ನ ಮಾಡಿಬಿಟ್ಟು ರಾತ್ರಿ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ನೋಡಿದ್ರಲ್ಲ ಪರೋಟ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಳಗಡೆನೂ ಕೂಡ ಸ್ಟಫಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಬಂದಿರುತ್ತೆ. ಒಂದನ್ನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.